ಹಾಯ್ ಸ್ನೇಹಿತರ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಎಷ್ಟಿಯ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಹಿತಿಯನ್ನು ನೀಡ್ತಾ ಬರ್ತಾ ಇರುವಂಥದ್ದು ಐವತ್ತಿನ ವೀಡಿಯೋದಲ್ಲಿ ಈಗಾಗಲೇ ಪ್ರಕಟಣೆಯಾಗಿರುವಂತಹ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳ ಪ್ರಕಟಣೆಯವಾಗ ಯಾವಾಗ ಉಳಿದ ಜಿಲ್ಲೆಗಳ ದಾಖಲೆಗಳ ಪರಿಶೀಲನೆ ಕಾರ್ಯ ದಾಖಲೆಯನ್ನು ಸಲ್ಲಿಸುವುದು ದಾಖಲೆಗಳ ನೈಜತೆ ಸಂಬಂಧಪಟ್ಟಂತಹ ಕ್ರಿಯೆ ಯಾವಾಗ ನಡೀತದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ವೀಡಿಯೋಲಿ ನಿಮಗೆ ಕೊಡ್ತಾ ಇರುವಂಥದ್ದು ನೀವು ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಇವತ್ತು ಎಲೆಕ್ಷನ್ ಇರುವಂಥದ್ದು ಇವತ್ತು ಎಲೆಕ್ಷನ್ ಮುಗಿದ ನಂತರ ಎಲ್ಲ ಕಚೇರಿಗಳ ಸಿಬ್ಬಂದಿಗಳು ನಾಳೆಯಿಂದ ಫ್ರೀ ಆಗ್ತಾರೆ ಅಂದರೆ ಎಲೆಕ್ಷನ್ ಡ್ಯೂಟಿ ಎಂಡ್ ಆಗುವಂಥದ್ದು ನಾಳೆಯಿಂದ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಚುರುಕು ಸ್ಟಾರ್ಟ್ ಆಗುತ್ತೆ ಶೀಘ್ರದಲ್ಲೇ ಉಳಿದ ಎಲ್ಲ ಜಿಲ್ಲೆಗಳ ಪ್ರಕಟಣೆ ಆಗುತ್ತೆ ನಾಳೆ ಮತ್ತು ನಾಡದಲ್ಲಿ ಹಲವಾರು ಜಿಲ್ಲೆಗಳ ಪ್ರಕಟಣೆ ಬರುವಂಥದ್ದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳದ್ದು ಪ್ರಕಟಣೆ ಸಹ ನಾಳೆ ಮತ್ತು ನಾಡದು ಸಿಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ನಾಳೆ ನಾಡದಲ್ಲಿ ಸಿಕ್ಕಿಲ್ಲ ಅಂದರೆ ನಿಮಗೆ ಸೋಮವಾರದಂದು ಸಿಗುತ್ತೆ ಆದರೆ ಆಲ್ಮೋಸ್ಟ್ ಜಿಲ್ಲೆ ಇದು ನಾಳೆ ನಾಡದಲ್ಲಿ ನಿಮಗೆ ಪ್ರಕಟಣೆ ಸಿಗುವಂಥ ಸಾಧ್ಯತೆ ಇರುವಂಥದ್ದು ಸೊ ಯಾವೆಲ್ಲ ಜಿಲ್ಲೆಗಳ ಪ್ರಕಟಣೆ ಆಗುತ್ತೆ ಅದು ನಿಮಗೆ ಅಪ್ಡೇಟ್ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ದಾಖಲೆ ಸಲ್ಲಿಕೆ ಕಾರ್ಯ ದಿನಾಂಕ ಇಪ್ಪತ್ತರ ಒಳಗೆ ಇಪ್ಪತ್ತು ಮೇ ಒಳಗೆ ಆ ಮುಗಿಯುವಂಥದ್ದು ಸೊ ಹಾಗಾಗಿ ಎಲ್ಲರೂ ಈ ವಾರದ ಅಂತ್ಯಕ್ಕೆ ಮತ್ತು ನೆಕ್ಸ್ಟ್ ಮುಂದಿನ ವೀಕ್ ಏನಿದೆ ಆ ವೀಕಲ್ಲಿ ಎಲ್ಲ ಜಿಲ್ಲೆಗಳ ದಾಖಲಾ ಪರಿಶೀಲನೆ ಏನಿದೆ ದಾಖಲೆ ಸಲ್ಲಿಕೆ ಆಗಿರ್ಬೋದು ನಿಮ್ಮ ದಾಖಲೆ ನಿಜತೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಾಗಿರ್ಬೋದು ಫೀ ಕಟ್ಟೋದಾಗಿರ್ಬೋದು ಅವೆಲ್ಲ ಪ್ರಕ್ರಿಯೆಗಳು ಮುಂದಿನ ವಾರದಲ್ಲೇ ನಡೆಯುವಂಥದ್ದು ಅದರಲ್ಲಿ ಯಾವುದೇ ಅನುಮಾನ ಇಟ್ಕೊಬಿಟ್ರಿ ಮತ್ತೆ ಡಿಲೇ ಆಗುತ್ತಾ ಅಥವಾ ನಮ್ಮದು ಜಿಲ್ಲೆ ಮಾತ್ರ ಬ್ಯಾಲೆನ್ಸ್ ಇದೆ ಅದು ಯಾವಾಗ ಅನ್ನುವಂಥ ಚಿಂತೆ ಇಟ್ಕೊಬಿಟ್ರಿ ಇನ್ನೆರಡು ದಿನದಲ್ಲಿ ನಿಮಗೆ ಎಲ್ಲ ಜಿಲ್ಲೆಗಳ ಅಪ್ಡೇಟನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಹದಿನೈದರ ನಂತರ ಎಲ್ಲ ಜಿಲ್ಲೆಗಳಲ್ಲೂ ಈ ದಾಖಲೆ ಸಲ್ಲಿಕೆಯ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಜೊತೆಗೆ ನೈಜತೆ ಸಂಬಂಧಪಟ್ಟಂತೆ ನಿಮಗೆ ಪ್ರಮುಖ ಮಾಹಿತಿ ಸಹ ನಿಮ್ಮ ಡಿ ಡಿ ಪಿ ಕಚೇರಿಯಿಂದ ಬರುವಂಥದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ನಿಮಗೆ ಫೋನ್ ಕರೆ ಮೂಲಕ ತಿಳಿಸ್ತಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಪತ್ರಿಕೆ ಪ್ರಕಟಣೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಾಗಲೂ ಸಹ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಯಾವ ಜಿಲ್ಲೆ ಪ್ರಕಟಣೆ ಆಗಿದೆ ಅದನ್ನು ಅಪ್ಡೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದು ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರಕಟಣೆ ಆಗಿರುವಂಥದ್ದು ಇನ್ನೊಂದಷ್ಟು ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರಕಟಣೆ ಬ್ಯಾಲೆನ್ಸ್ ಇರುವಂಥದ್ದು ಸೊ ಅದನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮುಂದಿನ ದಿನದಲ್ಲಿ ಖಂಡಿತ ಆಗುತ್ತೆ ಸೊ ಯಾರು ಆತಂಕ ಈಡಾಗುವಂಥ ಅವಶ್ಯಕತೆ ಇಲ್ಲ ಪ್ರಕಟಣೆಗಳು ಶೀಘ್ರವಾಗಿ ನಾಳೆ ಮತ್ತು ನಾಡಿದ್ದಲ್ಲಿ ಆಲ್ಮೋಸ್ಟು ಉಳಿದ ಜಿಲ್ಲೆಗಳ ಪ್ರಕಟಣೆ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಯಾವುದಾದ್ರೂ ಜಿಲ್ಲೆಯದು ಅಪ್ಪಿತಪ್ಪಿ ಲೇಟ್ ಆದರೂ ಸಹ ಅದನ್ನು ಸಹ ನಿಮಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತೀವಿ ಯಾಕೆ ಲೇಟ್ ಆಗಿದೆ ಅನ್ನುವಂಥದ್ದು ಸೊ ಈ ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ನಾಳೆ ಒಂದಷ್ಟು ಜಿಲ್ಲೆಗಳ ಪ್ರಕಟಣೆ ಬರುತ್ತೆ ಪ್ರಕಟಣೆ ಬಂದ ತಕ್ಷಣ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ನ ಬೆಲ್ ಬಟನ್ ಹೊತ್ತರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ದಾಖಲೆಗಳ ಸಲಿಗೆಗೆ ಎಲ್ಲ ಜಿಲ್ಲೆಗಳಲ್ಲೂ ಒಂದಕ್ಕೂ ಹೆಚ್ಚು ರೀತಿಯಲ್ಲಿ ಇದ್ದಾರೆ ಅಂದರೆ ಒಂದು ಜಿಲ್ಲೆಯಲ್ಲಿ ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಮುಂಚೆ ನಿಮಗೆ ಒಂದಿಷ್ಟು ಕೆಲಸವನ್ನು ಪ್ರಕಟಣೆ ಹೇಳ್ತಾ ಇದ್ದಾರೆ ಅರ್ಜಿ ಬನ್ನಿ ಅಂತ ಇನ್ನೊಂದಿಷ್ಟು ಜಿಲ್ಲೆಯಲ್ಲಿ ನಿಮಗೆ ಬೇರೆ ಏನು ಮಾಹಿತಿ ಕೊಡುತ್ತಲ್ಲ ಕೇವಲ ದಾಖಲೆಯನ್ನು ಸಲ್ಲಿಸಲಿಕ್ಕೆ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವುದೇ ಅಭ್ಯರ್ಥಿ ಸಹ ನಿಮ್ಮ ಜಿಲ್ಲೆಯ ಪ್ರಕಟಣೆ ಆಗದ ಹೊರತು ನೀವು ಏನು ಮಾಡಲಿಕ್ಕೆ ಹೋಗ್ಬೇಡಿ ನೀವು ಬೇರೆ ಈಗ ಆನ್ಲೈನ್ ಅರ್ಜಿ ಸಲ್ಲಿಸೋದಾಗಿರ್ಬೋದು ಅವೆಲ್ಲ ಮಾಡಲಿಕ್ಕೆ ಹೋಗ್ಬಿಡ್ರಿ ನಿಮ್ಮ ಜಿಲ್ಲೆಯ ಪ್ರಕಟಣೆ ಏನು ಬರುತ್ತೆ ವೆಯ್ಟ್ ಮಾಡಿರಿ ಯಾಕೆ ಅಂತ ಕೇಳಿದ್ರೆ ಕೆಲವು ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಸಂಬಂಧಪಟ್ಟಂತಹ ಏನು ಅರ್ಜಿ ಸಲ್ಲಿಕೆ ಐ ಐ ಡಿ ಡಿ ಪಿ ಕಚೇರಿಯಲ್ಲೇ ಮಾಡ್ತಾಯಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಅಭ್ಯರ್ಥಿ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಜಿಲ್ಲೆಯ ಡಿ ಡಿ ಪಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ನೀವು ಅವ್ರು ಹೇಳೋಕ್ಕಿಂತ ಮುಂಚೆ ಏನಾದರೂ ಅಡ್ವಾನ್ಸ್ ಆಗಿ ನೀವೊಂದಿಷ್ಟು ತಯಾರಿ ಮಾಡಿಕೊಡ್ತೀರ ಅಂದರೆ ಅದು ಅವರು ಒಪ್ಪದೇ ಇರ್ಬೋದು ಸೊ ನೀವು ಕೆಲವೊಂದು ಅಪ್ಡೇಟ್ ಆಗಲೇಬೇಕಾಗತ್ತೆ ಏನು ಸಿದ್ಧ ಇರಬೇಕು ಅಂತ ಹೇಳಿದರೆ ನಿಮ್ಮ ದಾಖಲೆಗಳು ನಿಮ್ಮ ಬಳಿ ಇರಬೇಕು ಒಂದೆರಡು ಸಾವಿರ ಜೆರಾಕ್ಸ್ ಇರಬೇಕು ನಿಮ್ಮ ಫೋಟೋಗಳು ಇರಬೇಕಾಗತ್ತೆ ಫೋಟೋ ಈ ಸಲ ಕೇಳಿದ್ರು ನಿಮಗೆ ಆದೇಶ ಪ್ರತಿ ನೀಡುವಾಗಂತೂ ಕೇಳಿ ಕೇಳ್ತಾರೆ ಸೊ ಎರಡು ಯಾವಾಗಾದರೂ ಬೇಕೇ ಬೇಕಾಗುವಂಥದ್ದು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಕೆಲವೊಂದು ಜಿಲ್ಲೆಯಲ್ಲಿ ಕೇಳ್ತಾ ಇದ್ದಾರೆ ಅದನ್ನು ಜೆರಾಕ್ಸ್ ಇಟ್ಕೊಳ್ರಿ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ಕೇಳ್ತಾರೆ ಜೊತೆಗೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳೋದನ್ನ ಮರಿಬೇಡಿ ಸ್ಕ್ಯಾನ್ ಸೈಜು ಐನೂರು ಇಂದ ಒನ್ ಎಮ್ ಬಿ ಒಳಗೆ ಇರುವಂತಹ ಒಂದು ಸಪ್ರೇಟ್ ಸಪ್ರೇಟ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಅದನ್ನು ಪಿ ಡಿ ಎಫಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಮತ್ತು ಅಪ್ಡೇಟ್ ಮಾಹಿತಿಗಳು ನಾಳೆಯಿಂದ ನಿಮಗೆ ಸಿಗುತ್ತೆ ಎಲ್ಲ ಜಿಲ್ಲೆಗಳ ಯಾವುದು ಪ್ರಕಟಣೆ ಆಗುತ್ತೆ ಅದರ ಪ್ರಕಟಣೆ ಆದ ತಕ್ಷಣ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಥವಾ ಡಿ ಡಿ ಪಿ ಕಚೇರಿಯಿಂದ ಏನಾದರೂ ಮಾಹಿತಿಗಳು ಅಥವಾ ಮೆಸೇಜ್ಗಳು ಹರಿದಾಡಿದ್ರೆ ಅದನ್ನು ಸಹ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ವೀಡಿಯೋನ ವಾಚ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ವಾಚ್ ಮಾಡೋದಕ್ಕೆ ಧನ್ಯವಾದಗಳು